ನಮಸ್ತೆ ಎಲ್ಲರಿಗೂ. ಮೈತ್ರೇಯ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಧಾ ನರಸಿಂಗರಾವ್ ದೇಶಪಾಂಡೆಯವರ ಕಿರುಪರಿಚಯ ಹಾಗೂ ನಮ್ಮ ಟ್ರಸ್ಟ್ನ ಕುರಿತಾಗಿ ಹೇಳಿರುವ ಎರಡು ಮಾತುಗಳನ್ನು ಸಹ ಕೇಳೋಣ. ಗೃಹಸ್ಥ ಧರ್ಮ ಸಾಧನೆಗೆ ಅಡ್ಡಿಯಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿ ನಿಂತವರು ಶ್ರೀಮತಿ ಸುಧಾ ನರಸಿಂಗರಾವ್ ದೇಶಪಾಂಡೆ. ಗೃಹಿಣಿಯಾಗಿರುವ ಇವರು ಬಿಎಸ್ಸಿ ಪದವಿ, 2015 ಡಿಪ್ಲೊಮಾ ಇನ್ ಹರಿದಾಸ ಸಿಸ್ಟಮ್ ಕರ್ನಾಟಕ ಹರಿದಾಸ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ನಿಂದ ಪದವಿ ಪಡೆದಿರುವ ಇವರು ಕೋಲಾರ ಪದ್ಮಾಬಾಯಿಯವರ ಕುರಿತು ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಹರಿದಾಸ ಸಾಹಿತ್ಯದ ಲೇಖಕರು, ಉಪನ್ಯಾಸಕಾರರು, ಭಜನಾ ಮಂಡಳಿಯ ಸಂಘಟಕರು ಆಗಿರುವ ಇವರು ಪ್ರಹ್ಲಾದ ವರದ ವಿಠಲ ಅಂಕಿತದಲ್ಲಿ ಸುಮಾರು 150 ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇತ್ತೀಚೆಗೆ 2023 ಸ್ತ್ರೀ ಜಪಕ್ರಮ ಎನ್ನುವ ಕೃತಿ ಮಂತ್ರಾಲಯದಲ್ಲಿ ಲೋಕಾರ್ಪಣೆಗೊಂಡಿದೆ. ಹಬ್ಬ ಹರಿದಿನಗಳು ಶಾಸ್ತ್ರ ಸಂಪ್ರದಾಯಗಳಲ್ಲಿರುವ ಹಲವಾರು ಸಂದೇಹಗಳಿಗೆ, ಗೊಂದಲಗಳಿಗೆ ಪರಿಹಾರ ನೀಡಲೆಂದೇ ಇತ್ತೀಚಿನ ಯುವಜನತೆಗಳ ಅನುಕೂಲಕ್ಕಾಗಿಯೇ ಯೂಟ್ಯೂಬ್ ಚಾನಲ್ನ ಮೂಲಕ ಸಂದೇಹ ಸಮಾಧಾನ ಎನ್ನುವ ವಿಷಯವನ್ನು ಇಟ್ಟುಕೊಂಡು ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ಹಾಗೂ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹರಿಕಥಾಮೃತಸಾರ ಪಾಠದ ಮೂಲಕ ಮನೆ ಮಾತಾಗಿದ್ದಾರೆ. ಇವರ ದಾಸ ಸಾಹಿತ್ಯದ ಸೇವೆಯನ್ನು ಗುರುತಿಸಿ ದತ್ತಿ ಅನುಗ್ರಹ ಪ್ರಶಸ್ತಿ, ಹರಿದಾಸ ಅನುಗ್ರಹ ಸಂಭ್ರಮ ಪ್ರಶಸ್ತಿ ಹಾಗೂ ಹತ್ತು ಹಲವಾರು ಸಂಸ್ಥೆಗಳಿಂದ ಬಹಳಷ್ಟು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಅಧ್ಯಕ್ಷರಾಗಿ ನಿಸ್ವಾರ್ಥ ಮನೋಭಾವದಿಂದ ಹಳ್ಳಿ ಹಳ್ಳಿಗಳಿಗೂ ದಾಸ ಸಾಹಿತ್ಯದ ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು ಏರ್ಪಡಿಸಿ ಅಪ್ರಕಟಿತ ಕೃತಿಗಳನ್ನು, ಅದರ ಅಧ್ಯಯನ ಪರಿಷ್ಕರಣೆ ಪ್ರಕಟಣೆಗಳ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಬನ್ನಿ ಈಗ ಶ್ರೀಮತಿ ಸುಧಾ ನರಸಿಂಗರಾವ್ ಅವರ ಮಾತನ್ನು ಕೇಳೋಣ. ಸದ್ಭಕ್ತ ಹರಿದಾಸ ಚಿಂತನಾಶೀಲ ಮಹಿಳೆಯರಿಗೆ ನನ್ನ ಅನಂತ ಅನಂತ ಹೃತ್ಪೂರ್ವಕ ನಮನಗಳು. ತಮ್ಮೆಲ್ಲರಿಗೆ ವ್ಯಾಸಪೂರ್ಣಿಮೆಯ ಶುಭಾಶಯಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವ್ಯಾಸಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ, ತಾವೆಲ್ಲ ನಮ್ಮ ಸಂಘದ ಗೌರವ ಅಧ್ಯಕ್ಷರ ಉಪದೇಶಾತ್ಮಕ ಹಾಗೂ ಅಮೃತವಾಣಿಯನ್ನು ಕೇಳಿರಬಹುದು. ಈ ಸಂಸ್ಥೆಯನ್ನು ಕುರಿತು ಇವತ್ತು ಉತ್ತಮ ದಿನವಾದ್ದರಿಂದ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದು ಬಂದಿದ್ದೇನೆ. ಯಾವುದೇ ವಿನೂತನ ವಿಶೇಷ ಹೆಜ್ಜೆ ಇಡಬೇಕಾದರೆ, ಸಾಧನೆ ಮಾಡಬೇಕಾದರೆ ನಮಗೆ ಗುರು ಹಿರಿಯರ ಆಶೀರ್ವಾದ, ಹಾರೈಕೆ ಹಾಗೂ ಬೆಂಬಲ ಅವಶ್ಯ ಬೇಕು. ಒಂದು ಸಂಸ್ಥೆ ನಡೆಯಬೇಕಾದರೆ ಸಂಘಟನೆ ಮುಖ್ಯ. ಅದರೊಂದಿಗೆ ಎಲ್ಲ ಸದಸ್ಯರ ಅಭಿಮಾನಪೂರ್ವಕ ಸಹಕಾರವೂ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಮೈತ್ರೇಯಿ ತಂಡದ ಎಲ್ಲ ಸದಸ್ಯರು ನಮಗೆ ಸಹಕಾರ ನೀಡುವಿರೆಂಬ ಭರವಸೆ ನಮಗಿದೆ. ನಾವೆಲ್ಲ ಸಂಘಟಿತರಾಗಿ ಸಮಾಜ ಸೇವೆಯನ್ನು ಮಾಡೋಣ ಎಂದು ನನ್ನ ಅಭಿಲಾಷೆ. ಈ ನಮ್ಮ ಸಂಘದಲ್ಲಿ ಒಬ್ಬರಿಗಿಂತ ಒಬ್ಬರು ಪ್ರತಿಭಾವಂತ ಮಹಿಳೆಯರಿದ್ದಾರೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಈ ಪ್ರತಿಭೆ ಎಲೆಮರೆಯ ಕಾಯಿಯಂತೆ ಉಳಿದು ಬಿಡಬಾರದೆಂಬುದು ನಮ್ಮ ಉದ್ದೇಶವಾಗಿದೆ. ಒಬ್ಬ ಸಾಧಕ ಮಹಿಳೆ ತನ್ನ ಜೀವಿತಾವಧಿಯಲ್ಲೇ ಅವಳನ್ನು ಗುರುತಿಸಿ ಸಮಾಜಕ್ಕೆ ನಾವು ತೋರಿಸಿದರೆ ಆ ಕಾರ್ಯ ಶ್ಲಾಘನೀಯ ಎನಿಸುತ್ತದೆ. ಈ ಮಾತು ನಾವು ಮಹಾಭಾರತದಲ್ಲಿ ಭೀಮನ ಜರಾಸಂಧನ ವಧೆ ಪ್ರಸಂಗದಲ್ಲಿ ಕಾಣಬಹುದು. ಕೃಷ್ಣನ ಸಮಕ್ಷಮದಲ್ಲೇ ಕೃಷ್ಣನಿಗೆ ಮನಕೊಪ್ಪುವ ಕಾರ್ಯವನ್ನು ಭೀಮಸೇನ ಮಾಡಿ ತೋರಿಸಿದ. ಅದರಂತೆ ನಾವು ನಮ್ಮ ಹಿರಿಯ ಸಾಧಕ ಚೇತನಗಳು ಇರುವಾಗಲೇ ಅವರನ್ನು ಗುರುತಿಸಬೇಕು, ಅವರಿಗೆ ಸಂದಬೇಕಾದ ಗೌರವ ಆಧಾರಗಳನ್ನು ನೀಡಬೇಕೆಂಬುದು ನಮ್ಮ ಸಂಸ್ಥೆಯ ಸಂಕಲ್ಪವಾಗಿದೆ. ಈ ಸಂಸ್ಥೆ ಹುಟ್ಟಲು ಮುಖ್ಯ ಕಾರಣವೆಂದರೆ, ಇದುವರೆಗೆ ನಮಗೆ ತಿಳಿದಿರುವ ಮಹಿಳಾ ಹರಿದಾಸರು ಕೇವಲ ಬೆರಳೆಣಿಕೆಯಷ್ಟು, ಆದರೆ ಈಗ ಅವರ ಸಂಖ್ಯೆ ಸುಮಾರು 1000 ಮೇಲ್ಪಟ್ಟಿದೆ. ಸಮಗ್ರ ದಾಸ ಸಾಹಿತ್ಯದ ಕರ್ನಾಟಕ ಸಮಗ್ರ ದಾಸ ಸಾಹಿತ್ಯದಲ್ಲಿ 14-15 ಜನ ದಾಸ ಮಹಿಳೆಯರನ್ನು ಮಾತ್ರ ಗುರುತಿಸಿದ್ದಾರೆ. ಆದರೆ ಅವರ ಸಂಪೂರ್ಣ ಕಾವ್ಯ ಸಾಹಿತ್ಯದ ಪರಿಚಯ ನಮಗೆ ಸಮಾಜಕ್ಕೆ ಸಿಕ್ಕಿಲ್ಲ.
ಪ್ರಾಚೀನ ಅರ್ವಾಚೀನ ಹಾಗೂ ಆಧುನಿಕ ದಾಸ ಮಹಿಳೆಯರನ್ನು ಕುರಿತು ಅವರ ಜೀವನ ಹಾಗೂ ಸಾಹಿತ್ಯದ ಸಮಗ್ರ ಚಿಂತನ ಅವಲೋಕನ ಅವಶ್ಯಕತೆ ಇದೆ. ಇಂದಿನ ಅಂತರ್ಜಾಲದ ತಂತ್ರಜ್ಞಾನದ ಯುಗದಲ್ಲೂ ನಾವು ನೋಡೋದಾದರೆ ಒಬ್ಬ ಹರಿದಾಸ ಮಹಿಳೆಯ ಮಾಹಿತಿಯು ನಮಗೆ ಅದರಲ್ಲಿ ಸಿಗುವುದಿಲ್ಲ. ಇದು ಒಂದು ವಿಷಾದದ ಸಂಗತಿಯಾಗಿದೆ. ಇನ್ನು ಅವರ ಕುಟುಂಬದವರು ಅವರ ಬಗ್ಗೆ ಸಮಗ್ರ ಮಾಹಿತಿ ನೀಡುವುದರಲ್ಲಿ ವಿಫಲರಾಗಿದ್ದಾರೆ. ಎಲ್ಲರನ್ನೂ ಕುರಿತು ಈ ಮಾತು ಹೇಳಿದ್ದಲ್ಲ, ಒಬ್ಬಿಬ್ಬರು ಇದಕ್ಕೆ ಹೊರತಾಗಿಯೂ ಇರಬಹುದು. ಆದರೂ ಹೆಚ್ಚಾಗಿ ಯಾವ ಮಹಿಳೆಯೂ ಕುಟುಂಬದಿಂದಾಗಲಿ ಸಮಾಜದಿಂದಾಗಲಿ ಗುರುತಿಸಲ್ಪಟ್ಟಿಲ್ಲ ಎಂಬುದು ತಮ್ಮೆಲ್ಲರಿಗೂ ಗೊತ್ತಿದ್ದ ಸಂಗತಿ ಅಂತ ನನ್ನ ಅನಿಸಿಕೆ. ನಮ್ಮ ಹಿರಿಯ ಸಾಧನಾ ಚೇತನ ಮಹಿಳಾ ಮಣಿಗಳನ್ನು ಗುರುತಿಸುವುದು ಒಂದು ಪ್ರಧಾನ ಅಂಶವಾದರೆ ಇನ್ನೊಂದು ಅದರಷ್ಟೇ ಪ್ರಮುಖವಾದದ್ದು ಕಿರಿಯರಿಗೆ ಮಾರ್ಗದರ್ಶನ, ಅಂದರೆ ಮಕ್ಕಳಿಗೆ ಸರಿದಾರಿ ತೋರುತ್ತಾ ಸಲಹೆ ಸೂಚನೆ ಕಾರ್ಯಾಗಾರಗಳನ್ನು ನಡೆಸುವುದರೊಂದಿಗೆ ಸದಾಚಾರ ಸಂಪ್ರದಾಯ ಸಂಸ್ಕಾರ ಉಳಿವಿಗೆ ಕಾರ್ಯಪ್ರವರ್ತರಾಗುವುದು. ಇನ್ನು ಅಂಕಿತ ಸ್ವೀಕಾರ ಮಾಡಿ ರಚನೆ ಮಾಡುತ್ತಿರುವ ಕಾವ್ಯ ಸಾಹಿತ್ಯ ಮಾಡುತ್ತಿರುವವರ ಕಾವ್ಯ ಸಾಹಿತ್ಯದ ಪರಿಷ್ಕರಣೆ, ಅವರ ಸಂಶಯಗಳನ್ನು ಗೊಂದಲಗಳನ್ನು ನಿವಾರಿಸುವುದು ಸಹ ನಮ್ಮ ಉದ್ದೇಶವಾಗಿದೆ. ಅಲ್ಲದೆ ಅನೇಕ PhD ಪದವೀಧರರಿಂದ ಯೂನಿವರ್ಸಿಟಿಗಳಲ್ಲಿ ಪ್ರಬಂಧ ಮಂಡನೆಗೆ ಅವಕಾಶ ಕಲ್ಪಿಸುವುದು, ಭಜನಾ ಮಂಡಳಿಗಳನ್ನು ಸಂಪರ್ಕಿಸಿ ಜಂಟಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದು ನಮ್ಮ ಮುಂದಿನ ಗುರಿಯಾಗಿದೆ. ಹಾಗೂ ವೆಬ್ಸೈಟ್ ಮೂಲಕ ದಾಸ ಮಹಿಳೆಯರ ಸಂಕ್ಷಿಪ್ತ ಪರಿಚಯ ಹಾಗೂ ಭಾವಚಿತ್ರಗಳ ಬಿಡುಗಡೆ, ಅವರ ಕೃತಿಗಳನ್ನು ದಾಸ ಸಾಹಿತ್ಯ ಸಂಗೀತಜ್ಞ ಮಹಿಳೆಯರಿಂದ ಹಾಡಿಸುವುದು, ತಿಂಗಳಿಗೊಮ್ಮೆ ಆನ್ಲೈನ್ನಲ್ಲಿ ದಾಸ ಸಾಹಿತ್ಯದ ಕುರಿತಾಗಿ ಅತಿಥಿ ಉಪನ್ಯಾಸಕರಿಂದ ಪ್ರವಚನ ಏರ್ಪಡಿಸುವುದು, ದಾಸ ಮಹಿಳೆಯರನ್ನು ಕುರಿತು ಗ್ರಂಥ ಮಾಲಿಕೆ ಹೊರತರುವುದು, ಹೀಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಸದಸ್ಯರಲ್ಲಿ ನಾನು ಒಂದು ಮಾಡಿಕೊಳ್ಳುವ ವಿನಂತಿ ಏನೆಂದರೆ, ನಿಮ್ಮ ಸಂಪರ್ಕಕ್ಕೆ ಅಥವಾ ನಿಮ್ಮ ಸನಿಹದ ಊರು ಅಥವಾ ಬಂಧು ಮಿತ್ರರು ಮಾತೆಯರು ಯಾರಾದರೂ ದಾಸ ಮಹಿಳೆಯರು ಇದ್ದರೆ ಅವರನ್ನು ಕುರಿತು ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ಒಂದೇಳೆ ನಮಗೆ ಕ್ರೋಢೀಕರಿಸಿಕೊಡುವುದು, ಅವರನ್ನು ಸಮಾಜಕ್ಕೆ ಪರಿಚಯಿಸೋಣ. ಆಧುನಿಕ ಯುಗದಲ್ಲಿ ದಾಸ ಮಹಿಳೆಯರು ಅನೇಕ ಪ್ರೌಢ ಕಾವ್ಯಗಳನ್ನು ಛಂದೋಬದ್ಧವಾಗಿ ರಚಿಸಿರುತ್ತಾರೆ. ಸಾರಸ್ವತ ಲೋಕಕ್ಕೆ ಅವರು ನೀಡಿರುವ ಕೊಡುಗೆ ಅಪಾರ ಹಾಗೂ ಅಮೂಲ್ಯ. ಆ ಸಂಪತ್ತು ಕಣ್ಮರೆಯಾಗದೆ ಎಲ್ಲರಿಗೂ ದೊರಕಲಿ ಎಂಬುದು ನಮ್ಮ ಆಶಯವಾಗಿದೆ. ಇನ್ನು ಮೈತ್ರೇಯಿ ಎನ್ನುವುದು ನನ್ನ ಅಭಿಪ್ರಾಯದ ಪ್ರಕಾರ ಒಂದು ಮಾತೃತ್ವದ ಸಂಕೇತ. ಇಲ್ಲಿ ನಾವು ಚಿಂತನೆ ಮಾಡ್ತಾ ಇರೋದು ಕೇವಲ ಒಬ್ಬ ಬ್ರಹ್ಮವಾದಿನಿಯಾದ ಮೈತ್ರೇಯಿಯನ್ನಲ್ಲ ಅಂತ, ಜ್ಞಾನದಿಂದ ತುಂಬಿದ ಒಬ್ಬೊಬ್ಬ ಮಹಿಳೆಯೂ ಮೈತ್ರೇಯಿ ಎಂದು ಹೇಳಬಹುದು. ಸಮಾಜಕ್ಕೆ ಏನನ್ನಾದರೂ ಕೊಡುವಲ್ಲಿ ತಾಯಂದಿರ ಪಾತ್ರವೇ ಮೇಲು ಎಂಬುದು ನನ್ನ ಅಭಿಮತವಾಗಿದೆ. ಜನನಿ ತಾನೇ ಮೊದಲ ಗುರು ಎನ್ನುವಂತೆ ಒಬ್ಬ ಪ್ರತಿಭಾಶಾಲಿ ಹೆಸರಾಂತ ವ್ಯಕ್ತಿತ್ವದ ಒಂದು ವ್ಯಕ್ತಿಯ ಹಿಂದೆ ಮಹಿಳೆಯ ಶ್ರಮ, ತ್ಯಾಗ, ಕ್ಷಮೆ, ಸಹನ, ಧೈರ್ಯ, ಸ್ಥೈರ್ಯ ಎಲ್ಲವೂ ಅಡಗಿದೆ. ಯಾದೇವಿ ಸರ್ವಭೂತೇಶು ಮಾತ್ರರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ ಎನ್ನುವಂತೆ ಮಾತೃದೇವತೆಯಿಂದಲೇ ನಮ್ಮ ಭರತಖಂಡ ಗುರುತಿಸಲ್ಪಟ್ಟಿದೆ. ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎನ್ನುವಂತೆ ಪ್ರಾಚೀನ ಕಾಲದಿಂದಲೂ ನಾರಿಯರ ಸ್ಥಾನ ಗೌರವ ಹೊಂದಿದ್ದಾಗಿದೆ. ಇಲ್ಲಿ ಸೇರಿದ್ದ ನಾವೆಲ್ಲ ಸಮಾನ ವಯಸ್ಕರಲ್ಲದಿದ್ದರೂ ಸಮಾನ ಮನೋಭಾವ, ಒಂದೇ ಧ್ಯೇಯ, ಸದಭಿಪ್ರಾಯವನ್ನು ಹೊಂದಿದವರಾಗಿ ಇದ್ದೇವೆಂಬುದು ನನ್ನ ವಿಶ್ವಾಸವಾಗಿದೆ. ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕವೆನಿಸಿದ ಎಲ್ಲ ಮಹಿಳೆಯರಲ್ಲಿ ನಾನು ಪ್ರಾರ್ಥಿಸುವುದೇನೆಂದರೆ, ಬನ್ನಿ ಈ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸೋಣ, ಸಮಾಜದಲ್ಲಿ ಸಂಸ್ಕಾರ ಉಳಿಸೋಣ, ಬೆಳೆಸೋಣ, ಮಾತೃತ್ವದ ಸ್ತ್ರೀ ಶಕ್ತಿಯನ್ನು ಗುರುತಿಸೋಣ, ಗೌರವಿಸೋಣ ಹಾಗೂ ಬೆಳೆಸೋಣ ಎಂದು ಹೇಳುತ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು ಎಂದು ಹಾರೈಸುತ್ತಾ ಈ ನನ್ನ 4 ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವ್ಯಾಸ ಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ಶ್ರೀ ವೇದವ್ಯಾಸರು ನಮಗೆ ಜ್ಞಾನದ ಮಾರ್ಗದಲ್ಲಿ ನಡೆಸಿ ಮುಂದಿನ ದಾರಿಯನ್ನು ತೋರಿಸಲಿ ಅಂತ ಅವರಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಭಿನಂದನೆಗಳು.